केजी ऑफ रॉकी बाय ਹਿੰਦੀਕੀ ਦਾ ਤਲਗੂ ਸਿਨੇਮਾ ਐਸਐਸ ਰਾਜਮੋਲੀ ਟ੍ਰਿਪਲ ਆਰ ਹੋਸਾ ਦਾਕਲੇ ಭಾರತ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಕಳೆದ ವರ್ಷ ಬಹಳಷ್ಟು ಕಮಾಲ್ ಮಾಡಿತ್ತು ಇನ್ನು ಕೆ ಜಿ ಎಫ್ ಚಾಪ್ಟರ್ ಟು ಅಂತೂ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ನ್ಯಾಷನಲ್ ಸ್ಟಾರ್ ಅಂತ ಪಟ ಕೂಡ ತಂದುಕೊಟ್ಟಿತ್ತು ಇದೇ ರೀತಿಯಲ್ಲಿ ತಮಿಳಿನ ಚಿತ್ರಗಳು ಹಾಗೂ ತೆಲುಗಿನ ಚಿತ್ರಗಳು ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಇದೀಗ ತಮಿಳಿನ ವಿಕ್ರಮ್ ಹಾಗೂ ಪೊನ್ನಿನ ಸೆಲ್ವನ್ ಚಿತ್ರಗಳು ಕೂಡ ತಮಿಳುನಾಡಿನಲ್ಲಿ ದಾಖಲೆಯ ಕಲೆಕ್ಷನ್ ಮಾಡಿದ್ರು ಈ ಹಿಂದಿನ ಕಲೆಕ್ಷನ್ಗಳನ್ನು ಹಿಂದಿಕ್ಕಿ ಇಂಡಸ್ಟ್ರಿಯ ಹಿಟ್ ಚಿತ್ರಗಳು ಎನಿಸಿಕೊಂಡಿತ್ತು ಆತ ತೆಲುಗಿನಲ್ಲಿ ಎಸ್ ಎಸ್ ರಾಜಮೌಳಿ ದೇಶದ ಟ್ರಿಪಲ್ ಆರ್ ಚಿತ್ರ ವಿಶ್ವಾದ್ಯಂತ ಹೊಸ ಕಲೆಕ್ಷನ್ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿತ್ತು ಇದೆಲ್ಲದರ ನಂತರ ಬಂದಂತ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿ ಎಫ್ ಚಾಪ್ಟರ್ ಟು ಈ ದಾಖಲೆಗಳನ್ನು ಹಿಂದಿಕ್ಕಿ ಕನ್ನಡದ ನೂತನ ಇಂಡಸ್ಟ್ರಿ ಇಟ್ಟಾಗಿ ಹೊರಹೊಮ್ಮಿತು ಅದಲ್ಲದೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರಗಳ ಪಟ್ಟಿಯಲ್ಲಿ ಕೆಜಿಎಫ್ ಚಾಪ್ಟರ್ ಟು ಮುಂದಿತ್ತು ಇದೀಗ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾದ ದಾಖಲೆಯನ್ನು ಎಸ್ ಎಸ್ ರಾಜಮೌಳಿ ಅವರ ಆರ್ 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 ಸಿನಿಮಾ ಇದೀಗ ಮುರಿದಿದ್ದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಕಳೆದ ವರ್ಷ ಅತಿ ಹೆಚ್ಚು ಗಳಿಸಿದ ಕೆ ಜಿ ಎಫ್ ಚಾಪ್ಟರ್ ಟು ಚಿತ್ರದ ದಾಖಲೆಯನ್ನು ಟ್ರಿಪಲ್ ಆರ್ ಸಿನಿಮಾ ಈ ವರ್ಷ ಹಿಂದಕ್ಕಿದ್ದು ಜಪಾನ್ನಲ್ಲಿ ಬಿಡುಗಡೆ ಆಗಿದ್ದರಿಂದ ಎಸ್ ಜಪಾನ್ನ ಭಾಷೆಗೆ ಡಬ್ ಆಗಿ ಬಿಡುಗಡೆಗೊಂಡ ಆರ್ 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 ನೂರು ದಿನ ಅಲ್ಲಿ ಪೂರೈಸಿದೆ ಏನು ಜಪಾನ್ ಭಾಷೆಯಲ್ಲಿ ಶತದಿನೋತ್ಸವವನ್ನು ಆಚರಿಸುವ ಟ್ರಿಪಲ್ ಆರ್ ಚಿತ್ರ ಇದೀಗ ಕೆ ಜಿ ಎಫ್ ದಾಖಲೆಯನ್ನು ಹಿಂದಿಕ್ಕಿ ಮತ್ತೆ ಕೋಟಿಗಳ ಗಳಿಕೆಯನ್ನು ಮುಂದಿದೆ ಇನ್ನು ಕಳೆದ ವರ್ಷ ಬಿಡುಗಡೆಯಾದ ಕೆ ಜಿ ಎಫ್ ಚಾಪ್ಟರ್ ಟು ಬರೋಬ್ಬರಿ ಸಾವಿರದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದರೆ ಇದೀಗ ಟ್ರಿಪಲ್ ಆರ್ ಚಿತ್ರ ಜಾಪನೀಸ್ ಭಾಷೆಯಲ್ಲಿ ಬಿಡುಗಡೆಯಾಗಿ ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಗಳಿಕೆ ಮಾಡಿದೆ ಇನ್ನು ಈ ಗಳಿಕೆಯನ್ನು ಲೆಕ್ಕ ಮಾಡಿದರೆ ಸಾವಿರದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದ ಕೆ ಜಿ ಎಫ್ ಚಾಪ್ಟರ್ ಟು ಕಲೆಕ್ಷನ್ಗಿಂತ ಬರೋಬ್ಬರಿ ಎಂಟು ಕೋಟಿ ಹೆಚ್ಚು ಗಳಿಕೆ ಮಾಡಿ ಇದೀಗ ಟ್ರಿಪಲ್ ಆರ್ ಚಿತ್ರ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಇನ್ನು ಶತದಿನೋತ್ಸವವನ್ನು ಕಂಪ್ಲೀಟ್ ಮಾಡಿರುವಂಥ ಟ್ರಿಪಲ್ ಆರ್ ಚಿತ್ರ ಇನ್ನೂ ಕೂಡ ಜಪಾನೀಸ್ ಭಾಷೆಯಲ್ಲಿ ಪ್ರದರ್ಶನಗೊಳ್ತಿದ್ದು ಜಪಾನ್ ದೇಶದಲ್ಲಿ ಇದೀಗ ಇನ್ನೂ ಹೌಸ್ಫುಲ್ಲಾಗಿ ಈ ಟ್ರಿಪಲ್ ಆರ್ ಚಿತ್ರ ಬಿಡುಗಡೆ ಆಗಿರೋದು ವಿಶೇಷ ಒಟ್ಟಲ್ಲಿ ಕೆ ಜಿ ಎಫ್ನ ನ ರೆಕಾರ್ಡ್ ಇದೀಗ ಮುರಿದಿರುವಂತಹ ಟ್ರಿಪಲ್ ಆರ್ ಚಿತ್ರ ಜಪಾನ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡದ ಮೊದಲ ಭಾರತ ಸಿನಿಮಾ ಆಗಿ ಹೊರಹೊಮ್ಮಿದೆ ಏನೇ ಆಗಲಿ ಎಲ್ಲ ಚಿತ್ರಗಳು ಕೂಡ ನಮ್ಮ ಭಾರತದ ಚಿತ್ರ ಎಂದು ನಾವು ಕೂಡ ಹೆಮ್ಮೆ ಪಡಬೇಕು ಹರಿಶ್ರಿಕಿ ಫಿಲಂ ಬ್ಯೂರೋ ಕರ್ನಾಟಕ ಟಿವಿ